ಬಿಜೆಪಿಯ ನಿಷ್ಠಾವಂತ ಮುಖಂಡರಾದ ಡಿಎಸ್ ವೀರಯ್ಯರವರನ್ನು ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಕ್ಕೂಟ ಆಗ್ರಹಿಸಿದೆ. ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಲ್ಪಮತದಿಂದ ಸೋಲನ್ನು ಕಂಡಿದ್ದರು ಎಂದು ತಿಳಿಸಿದರು. ಬಲಗೈ ಸಮುದಾಯದ ಪ್ರಬಲ ನಾಯಕರಾಗಿದ್ದು ಸಚಿವ ಸ್ಥಾನವನ್ನು ನೀಡುವುದರ ಮೂಲಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ನಮ್ಮ ಪಂಗಡಕ್ಕೆ ನ್ಯಾಯ ದೊರಕಿಸಬೇಕೆಂದು ಆಗ್ರಹಿಸಿದರು. ಜೈ ಭೀಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಮುನಿರಾಜುರವರು ಮಾತನಾಡಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುತಂತ್ರದಿಂದ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ತಪ್ಪಿಸಲಾಯಿತು, ನಿಷ್ಠಾವಂತರಿಗೆ ಅನ್ಯಾಯವೆಸಗಿಸಲಾಯಿತು, ಈ ಬಾರಿಯಾದರೂ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಸನ್ಮಾನ್ಯ ಡಿಎಸ್ ವೀರಯ್ಯರವರನ್ನು ಈ ನಾಡಿನ ಬಲಗೈ ಜನಾಂಗಕ್ಕೆ ಸೇರಿದಂತಹ ಡಿಎಸ್ ವೀರಯ್ಯರವರನ್ನು ಮುಂದಿನ ಸಂಪುಟ ಸಭೆಯ ವಿಸ್ತರಣೆಯ ಅವಧಿಯಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರವರು ಮಂತ್ರಿ ಪದವಿಯನ್ನು ನೀಡುವುದರ ಮೂಲಕ ಬಲಗೈ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡಬೇಕಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ಡಿ ಎಸ್ ವೀರಯ್ಯರವರಿಗೆ ಮಂತ್ರಿ ಸ್ಥಾನವನ್ನು ಕೊಡದೇ ಹೋದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಇಡೀ ದಲಿತ ಸಂಘಟನೆ ಒಕ್ಕೂಟ ಹಲವಾರು ದಲಿತ ಸಂಘಟನೆಗಳು ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಹಾಗೆ ಪ್ರತಿ ಜಿಲ್ಲೆಯಲ್ಲೂ ಸಹ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಒತ್ತಾಯವನ್ನು ನಾವು ಎಲ್ಲ ಜಿಲ್ಲೆಗಳಲ್ಲೂ ನಾವು ಮಾಡ್ತಾ ಇದ್ದೀವಿ. ಇದಕ್ಕಾಗಿ ಸರ್ಕಾರ ಏನಿದೆ, ಬಿಜೆಪಿ ಪಕ್ಷ ದಲಿತರನ್ನು ವಂಚಿಸ್ತಕ್ಕಂಥ ಕೆಲಸವನ್ನು ಅದು ಮಾಡಬಾರ್ದು. ನಾವು ಅವ್ರಿಗೂ ಸಹ ಬೆಂಬಲವನ್ನು ನಾವು ಕೊಟ್ಟಿದ್ದೇವೆ. ಈಗಾಗಲೇ ಅನುಭವ ಆಗಿದೆ, ಏನು ಲೋಕಸಭಾ ಕ್ಷೇತ್ರಗಳು 5 ಕ್ಷೇತ್ರಗಳಲ್ಲಿಯೂ ಸಹ ಮೀಸಲು ಕ್ಷೇತ್ರದಲ್ಲಿ ಬಿಜೆಪಿಯ ಪರಿಶಿಷ್ಟ ಜಾತಿಯವರೇ ಗೆದ್ದಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣ ನಮ್ಮ ಬಹುಜನರು ಏನು ಏನು ದಲಿತರ ಸಮುದಾಯವು ಅವರಿಗೆ ಬೆಂಬಲವನ್ನು ಬಿಜೆಪಿ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿರತಕ್ಕಂಥದ್ದಕ್ಕೆ ಸಾಕ್ಷಿಯಾಗಿದೆ. ಈ ಇದಕ್ಕೆ ಎಷ್ಟೇ ನಾವು ಸಹಾಯ ಮಾಡಿದ್ರೂ ಸಹ, ಎಷ್ಟೇ ರೀತಿ ಬೆಂಬಲವನ್ನು ನೀಡಿದರೂ ಸಹ ನಮ್ಮನ್ನು ಕಡೆಗಣಿಸ್ತಾ ಇರತಕ್ಕಂಥ ಬಿಜೆಪಿ ಪಕ್ಷ, ಅದಕ್ಕೆ ನಾವು ಎಚ್ಚರಿಕೆಯನ್ನು ನಾವು ಈ ಮೂಲಕ ನಾನು ನೀಡ್ತಾ ಇದ್ದೇನೆ. ಒಂದು ವೇಳೆ ಈ ಬಾರಿ ಹೇಗೆ ಹಿಂದೆ ಡಿ ಎಸ್ ವೀರಯ್ಯನವರಿಗೆ 2006 ಮತ್ತು 2008 ಅಧಿಕಾರಕ್ಕೆ ಬಂದಂತಹ ಬಿಜೆಪಿ ಪಕ್ಷ ಅಧಿಕಾರ ವಂಚನೆಯನ್ನು ಮಾಡ್ತು, ಸುಳ್ಳು ಹೇಳಿ ಅವರಿಗೆ ಅಧಿಕಾರವನ್ನು ಕೊಡಲಿಲ್ಲ, ಮಂತ್ರಿ ಮಾಡಲಿಲ್ಲ. ಸೊ ಈ ಸಾರಿ ಏನಾದರೂ ಆ ರೀತಿ ಮಾಡಿದ್ರೆ ನಾವು ಉಗ್ರವಾದ ಹೋರಾಟವನ್ನು ನಾವು ರಾಜ್ಯಾದ್ಯಂತ ಮಾಡ್ತೀವಿ ಅಂತೇಳಿ ದಲಿತ ಸಂಘಟನೆ ಒಕ್ಕೂಟದ ವತಿಯಿಂದ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇವತ್ತು ನಮ್ಮ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶವೇನೆಂದರೆ, ಡಿ ಎಸ್ ವೀರಯ್ಯನವರು ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯಲ್ಲಿ 20 ವರ್ಷಗಳಿಂದ ಸತತವಾಗಿ ದುಡಿತಾ ಬಂದಿದ್ದಾರೆ. ಅವರಿಗೆ 3-4 ಚುನಾವಣೆಗಳಲ್ಲಿ ಅವಕಾಶ ಸಿಕ್ಕಿದ್ರು ಸಹ ಪರಾಭವಗೊಂಡರು ಸಹ ಓಟ್ನ ಅಂತರ ಭಾಳ ಹೆಚ್ಚಿನ ರೀತಿಯಲ್ಲಿ ತೊಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಈ ಸರಿ 100% ಅವ್ರು ಗೆಲ್ತಾನೆ ಇದ್ದರು. ಅವ್ರು ಗೆಲ್ಲೋಂಥ ಸಂದರ್ಭದಲ್ಲಿ ಸೀಟ್ ಅದು ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ, ಅವರೇ ಗೆಲ್ಲೋದು ಅಂದ್ಕೊಂಡಿದ್ವಿ. ಕಾರಣಾಂತರದಿಂದ ಬೇರೆಯವರಿಗೆ ಕೊಟ್ಟುಬಿಟ್ಟು ಅವರಿಗೆ ಪರಾಭವಗೊಳಿಸೋಂಗೆ ಮಾಡ್ಸಾಕ್ಬಿಟ್ರು. ಆದರೂ ಸಹ ಅವರು ನಿಷ್ಠೆಯಿಂದ ಇರಲಿ ಅಂತಂತಂತೇಳಿ ಪಾರ್ಟಿಯಿಂದ ಅವ್ರು ದುಡಿದು ಆ ಕ್ಷೇತ್ರವನ್ನು ಗೆಲ್ಲಿಸಿದ್ದಲ್ಲದೆ ಇಡೀ 30 ಜಿಲ್ಲೆಗಳಲ್ಲೇನು 26 ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸೋದಕ್ಕೆ ಭಾಳ ಶ್ರಮ ಪಟ್ಟಿದ್ದಾರೆ. ಅವರಲ್ಲದೇ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಕಾಂಗ್ರೆಸ್ಸಲ್ಲಿದ್ದಂಥ ದುರ್ನೀರಾದಂಥ ಡಿ ಶ್ರೀನಿವಾಸ ಪ್ರಸಾದ್ ಆಗಿರ್ಬೋದು, ಆಮೇಲೆ ಕೆ ಶಿವರಾಮರಾಗಿರ್ಬೋದು, ಆಮೇಲೆ ಶಿವಣ್ಣವರಾಗಿರ್ಬೋದು, ಚಲವಾದಿ ನಾರಾಯಣ ಸ್ವಾಮಿಯರಾಗಿರ್ಬೇಕು, ಇನ್ನು ಮುನ್ನಂಥದವ್ರನ್ನ ಕರ್ಕೊಂಬಂದ್ರೆ ಅವ್ರನ್ನ ಪಾರ್ಟಿನ ಪ್ರಬಲಕ್ಕೆ ಬೆಳೆಸಿದ್ದಾರೆ, ನಮ್ಮನ್ನೆಲ್ಲನೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬೆಳೆಸಿದ್ದಾರೆ. ಅವರಿಗೆ ವ್ಯವಸ್ಥಿತವಾಗಿ ಅವರಿಗೆ ಸಂಪುಟ ದರ್ಜೆಯಲ್ಲಿ ಅವರಿಗೆ ಒಂದು MLC ಒಂದು ಪದವಿಯನ್ನು ಕೊಟ್ಟು ನಂತರ ಅವ್ರಿಗೆ ಮಂತ್ರಿಗಿರಿ ಮಾಡಲೇಬೇಕಂತಂತೇಳಿ ನಾವು ಕೇಳ್ಕೊಳ್ತೀವಿ. ಒಂದು ವೇಳೆ ಏನಾದರೂ ಕೊಟ್ಟಿಲ್ಲಂದರೆ ಇಡೀ ರಾಜ್ಯದಂಥ ಎಲ್ಲ ಕಡೆನ ಪತ್ರಿಕಾಗೋಷ್ಠಿ ನಡೆದು ವಿದ್ಯಾವಂತಗಳನ್ನೆಲ್ಲ ಕರೆತಂದು ನಮ್ಮ ಸರ್ಕಾರಿ ನೌಕರರು ಏನು SC ST ಇರ್ತಾರೋ ಪ್ರತಿಯೊಬ್ಬರನ್ನು ಕರೆತಂದು CM ಅವ್ರಿಗೆ ಮನವಿ ಕೊಟ್ಟು ಒಂದು ಹೋರಾಟದ ಮೂಲಕ ಅವ್ರಿಗೆ ಪದವಿ ಕೊಡೋಗಂಟ, ಅವ್ರ ಸಂಪುಟದಲ್ಲಿ ಸಚಿವರು ಮಾಡೋಗಂಟ ನಾವು ಬಿಡಲ್ಲ ಅಂತಂತೇಳಿ ಈ ಒಂದು ಹೋರಾಟದ ಮನವಿಯನ್ನು ಸಲ್ಲಿಸ್ತೇವೆ. ಡಿ ಎಸ್ ವೀರಯ್ಯನವರಿಗೆ ಮುಂದಿನ ದಿನಗಳಲ್ಲಿ ಅವ್ರನ್ನ MLC ಮಾಡಿ ಅವರಿಗೆ ಸಂಪುಟ ದರ್ಜೆಯಲ್ಲಿ ಒಂದು ಸಚಿವ ಸ್ಥಾನ ಕೊಡಬೇಕು. ಯಾಕೆ ನಾವು ಈ ಮಾತನ್ನ ಹೇಳೋದಕ್ಕೆ ಮಧ್ಯವರ್ತನ ನಾವು ಒತ್ತಾಯಿಸ್ತಾ ಇದ್ದೀವಿ ಅಂದ್ರೆ, ಡಿ ಎಸ್ ವೀರಯ್ಯನವರು 20 ವರ್ಷಗಳ ಕಾಲದಿಂದ ಸತತವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ದುಡಿದಂತ ಏಕೈಕ ವ್ಯಕ್ತಿ ಅಂದ್ರೆ ದಲಿತರಲ್ಲಿ ಡಿ ಎಸ್ ವೀರಯ್ಯನವರು ಮೊದಲಿಗರು. ತದಾದ ನಂತರ ಅವರು ಬಂದ
ಮಾತು ಕೊಡಲೇನೆ. ಶ್ರೀನಿವಾಸ ಪ್ರಸಾದ್, ಬಿ ಸೋಮಶೇಖರ್, ಚಲವಾದಿ ನಾರಾಯಣ ಸ್ವಾಮಿ, ಐಎಎಸ್ ಆಫೀಸರ್ ಶಿವರಾಮ್ ಅವರು, ಇನ್ನು ಹಲವಾರು ನಾಯಕರುಗಳು ಬಿಜೆಪಿನ ಯಾರು ದ್ರೋಹ ಮಾಡ್ತಾ ಇದ್ರು, ಯಾರು ಬೈತಾ ಇದ್ರು, ಎಲ್ಲರೂ ಬಂದು ಬಿಜೆಪಿಯನ್ನು ಸೇರ್ಕೊಳ್ಳೋದಕ್ಕೆ ಮುಖ್ಯ ಕಾರ್ಯಕರ್ತರೆ ನಮ್ಮ ಡಿ ಎಸ್ ವೀರಯ್ಯನವರು. ಡಿ ಎಸ್ ವೀರಯ್ಯನವರು 20 ವರ್ಷಗಳ ಹಿಂದೆಗಡೆ ಬಿಜೆಪಿಗೆ ಸೇರಿದಾಗ ಆಗಿನ ಮತದಾನದ ಸಂಖ್ಯೆ ಶೇಕಡ 20 ಇತ್ತು, ಈಗ ಅದರ ಅಂತರ 75ಕ್ಕೆ ಸೇರಿದೆ. ದಲಿತ ಮತಗಳು ಬಿಜೆಪಿಗೆ ಓಡಾಗ್ತಾ ಇದೆ. ಇವತ್ತು ಸಹ 104 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಿಸಬೇಕಾದ್ರೆ ಡಿ ಎಸ್ ವೀರಯ್ಯನವರ ಛಲ ಬಹಳ ಅತ್ಯುನ್ನತವಾದದ್ದು. ಅದಾದ ನಂತರ 26 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಿಸ್ಕೊಂಡು ಬರಬೇಕಾಗಿದ್ರೆ ಪ್ರತಿ ಜಿಲ್ಲೆಗಳಲ್ಲಿ ಹೋರಾಟ ಮಾಡಿ ಅವರು ದಲಿತರ ಓಟುಗಳನ್ನು ಹಾಕಿಸಿ ಗೆಲ್ಲಿಸಿ ಕಳಿಸಿದ್ದಾರೆ. ತದಾದ ನಂತರ 2 ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕೋಲಾರದಲ್ಲಿ ಅವರು ಪರಾಭವಗೊಳ್ತಾರೆ. ಈಗಿನ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಗೆಲ್ತಾ ಇದ್ರು. ಗೆಲ್ಲುವಂತ ವ್ಯಕ್ತಿ ನರೇಂದ್ರ ಮೋದಿ ಅವರು, ಹಾಗೆ ಎಲ್ಲಾ ಕಡೆ ಬೀಸಿತ್ತು. ಗೆಲ್ಲುವಂತ ಸ್ಥಾನದಲ್ಲಿ ಅವ್ರು ಸೀಟ್ ಕೊಡ್ತಿರೋ ಅವ್ರಿಗೆ ಕೈತಲ್ಲಿ ತುಂಬಾ ನಮ್ಗೆ ಬೇಜಾರಾಯ್ತು. ಯಾಕಂದ್ರೆ ಏನೇ ಆಗಲಿ ಅವ್ರು ಗೆಲ್ಲಬೇಕಾಗಿತ್ತು. ಬಹಳ ವಿದ್ಯಾವಂತರಿದ್ದಾರೆ. ಈಗಲೂ ನಮ್ಮ ಒಂದು ದಲಿತ ಜನಗಳನ್ನೆಲ್ಲ ಒಂದುಗೂಡಿಸಿ ನಮ್ಮ ಬಿಜೆಪಿಗೆ ರಾಜ್ಯಾಧ್ಯಕ್ಷರಾಗಿ ಎಷ್ಟು ಮಟ್ಟಕ್ಕೆ ತಗೊಳೋಗಿದ್ದಾರೆ ಅಂದ್ರೆ ನಿಜವಾಗೂ ನಾವು ಹೆಮ್ಮೆ ಪಡೆದಂತೂ. ಯಡಿಯೂರಪ್ಪನವರು ಕೂಡಲೇ ಅವರನ್ನ ಸಂಪುಟಕ್ಕೆ ಸೇರಿಸಿ ದಲಿತರಿಗೆ ಒಳ್ಳೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮ ಒತ್ತಾಯವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಈಗ ನಾನು ಹೇಳೋದಿಷ್ಟೇ, ನಮ್ಮ ದಲಿತ ಸಮಾಜದ ಮುಖಂಡರಾದಂತಹ ಸನ್ಮಾನ್ಯ ಡಿ ಎಸ್ ವೀರಯ್ಯನವರನ್ನ ಹಿಂದೆ 2006-2008 ಹೇಗೆ ಮೋಸ ಮಾಡಿದ್ರು ಅದೇ ರೀತಿ ಈ ಸರಿ ಮಾಡಲಿಕ್ಕೆ ಕೊಟ್ಬಿಡಲ್ಲ. ಅವರನ್ನ ಅವರು ಬಹಳಷ್ಟು ಹೋರಾಟ ಮಾಡಿ ದಲಿತ ಸಮಾಜ ಅವರ ಹಿಂದೆ ಇದ್ದು ಬಿಜೆಪಿ ಪಕ್ಷವನ್ನು ಬೆಂಬಲಿಸಿ ಇವತ್ತಿಗೂ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುವಂತಹ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಧೀಮಂತ ನಾಯಕರಿಗೆ ಈ ಸರಿ ಏನಾದರೂ ಮುಂದಿನ ಸಂಪುಟ ಸಭೆಯಲ್ಲಿ ವಿಸ್ತರಣೆಯಲ್ಲಿ ಅವರಿಗೆ ಅವಕಾಶವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ರಾಜ್ಯಾದ್ಯಂತ ಹೋರಾಟವನ್ನು ದಲಿತ ಸಂಘಟನೆ ಒಕ್ಕೂಟ ಎಲ್ಲ ಸಂಘಟನೆಗಳ ಹೋರಾಟವನ್ನು ಮಾಡಲಿಕ್ಕೆ ನಾವು ಹೋರಾಟವನ್ನು ಮಾಡ್ತೀವಿ. ಇನ್ನು ಮುಂದೆ ಈ ಒಂದು ಅನ್ಯಾಯಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿ ನಾನು ಒಕ್ಕೂಟದ ಪರವಾಗಿ ಕಾರ್ಯದರ್ಶಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಈ ಅನ್ಯಾಯ ಸದಾ ನಮ್ಮ ಮೇಲೆ ನಡೀತಾ ಇದೆ. ಇದನ್ನ ಪ್ರತಿಭಟಿಸತಕ್ಕಂತ ಕೆಲಸವನ್ನ ನಾವು ಮಾಡಬೇಕು. ನಮ್ಮ ಒಗ್ಗಟ್ಟನ್ನ ನಮ್ಮ ನಾಯಕತ್ವವನ್ನು ಒಡಲಿಕ್ಕೆ ಅನೇಕ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ. ಅದಕ್ಕಾಗಿ ಮಾಧ್ಯಮ ಮಿತ್ರರಲ್ಲಿ ನಾನು ಮನೆಯಲ್ಲಿ ಮಾಡಿಕೊಡ್ತೀವಿ. ನಾವು ಶೋಷಿತ ಸಮಾಜ, ಅಸ್ಪೃಶ್ಯ ಸಮಾಜ, ಅದಕ್ಕಾಗಿ ನಮಗೆ ಬೆಂಬಲವನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡುವ ಮೂಲಕ ನಮ್ಮ ಸಮಾಜಕ್ಕೆ ಸಿಗಬೇಕಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಏನು ಮೀಸಲಾತಿ ಇದೆ, ಏನು ಸಮಾನತೆ ಇದೆ, ಏನು ಹಕ್ಕುಗಳಿದ್ದಾವೆ, ಅದನ್ನ ಪೂರ್ಣವಾಗಿ ನಮಗೆ ಕೊಡುವಂತೆ ಮಾಡಬೇಕು. ರಾಜಕೀಯ ಪಕ್ಷಗಳು ಸಹ ಈ ದಲಿತ ನಾಯಕರುಗಳಿಗೆ ಉನ್ನತ ಸ್ಥಾನಗಳನ್ನು ಕೊಡಬೇಕು. ಅವರಿಗೆ ಸರಿಯಾಗಿ ಸಿಗಬೇಕಾದಂತಹ ಏನು ಸಾಮಾಜಿಕ ನ್ಯಾಯ